ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮಗೆ ವಾರ ಭವಿಷ್ಯ ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಈ ವಾರ ಅಂದರೆ 7 ಆಗಸ್ಟ್ 2022 ರಿಂದ 13 ಆಗಸ್ಟ್ 2022 ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈ ವಾರದಲ್ಲಿ ಚಂದ್ರ ಅನುರಾಧ ನಕ್ಷತ್ರ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ ಮತ್ತು ಶತವಿಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ನಿಮಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೂ ನೀವು ಹೇಳ್ತಾ ಇರ್ತೀರ, ಗುರುಜಿ ನಂದು ಇಂಥ ನಕ್ಷತ್ರ, ಆಮೇಲೆ ಇಂಥ ಗೋತ್ರ ಅಲ್ವಾ. ಹಾಗಾದರೆ ಚಂದ್ರ ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಿದ್ದಾನೆ ಈ ವಾರ ಅನ್ನೋವಂಥ ವಿಚಾರನೂ ಕೂಡ ತಿಳಿಸಿದ್ದೀನಿ. ಯಾರ್ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪಲ್ಲೆಲ್ಲ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀರ, ನಿಮ್ಮೆಲ್ಲರಿಗೂ ಕೂಡ ಪ್ರತಿ ವಾರ ಶೇರ್ ಮಾಡ್ತಿರೋರಿಗೆಲ್ಲ ಧನ್ಯವಾದಗಳು. ಭಾನುಕುಮಾರ್ ಪೂಜೆ ಮಾಡುವ ಧನ್ಯವಾದಗಳು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರ ಹತ್ರ ಜಾತಕ ಇಲ್ವೋ ಅವರು ಕೈಯಲ್ಲಿರುವಂಥ ರೇಖೆಗಳು ನಿಮ್ಮ ಭವಿಷ್ಯವನ್ನು ತಿಳಿಸುತ್ತೆ. ಇದನ್ನು ಹಸ್ತ ಸಾಮುದ್ರಿಕ ಶಾಸ್ತ್ರ, ರಾಮಾಯಣ ಕಾಲದಲ್ಲೂ ವೇದಗಳಿಂದನೂ ಈ ಶಾಸ್ತ್ರ ಬಂದಿದೆ. ಇದನ್ನು ಸಾಮುದ್ರಿಕ ಶಾಸ್ತ್ರ ಅಂತೀವಿ. ಹನುಮಂತ ಸೀತೆಯನ್ನು ಹುಡ್ಕೊಂಡೋದಾಗ, ರಾವಣನ ಹನುಮಂತ ಹುಡ್ಕೊಂಡೋದಾಗ ರಾವಣನ ಹತ್ರ ಇದ್ದಾಗ ಸೀತೆ ಹನುಮಂತ ಹುಡ್ಕೊಂಡು ಹೋಗ್ತಾನೆ, ಆವಾಗ ಸಾಮುದ್ರಿಕ ಶಾಸ್ತ್ರದಿಂದ ಸೀತೆಯನ್ನು ಕಂಡುಹಿಡಿತಾನೆ ಅಂತ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ಬೆಳಕು, ಮನುಷ್ಯನಿಗೆ ಸನ್ಮಾರ್ಗವನ್ನು ತೋರಿಸುವಂತಹ ದಾರಿ. ಹಾಗಾದರೆ ಈ ಬೆರಳು ನೋಡಿ, ಈಗ ಬೆರಳುಗಳಿದ್ದಾವೆ ನಿಮಗೆಲ್ಲ ಗೊತ್ತು, ಯಾವಾಗಲೂ ವಿಡಿಯೋ ನೋಡ್ತಾ ಇರ್ತೀರಾ. ಸೂರ್ಯ ಬೆರಳು ಇದರ ತುದಿ. ಸೂರ್ಯ ಬೆರಳು ಅಂದರೆ ಯಾವುದು? ಉಂಗುರದ ಬೆರಳು. ಯಾವಾಗಲೂ ಉಂಗುರ ನಾವು ಯಾವ ಬೆರಳಿಗೆ ಹಾಕ್ಕೊತೀವಿ? ಈ ಬೆರಳಿಗೆ ಹಾಕ್ಕೊತೀವಿ. ಈ ಕಿರು ಬೆರಳು, ಈ ಕಿರು ಬೆರಳು ಪಕ್ಕದಲ್ಲಿರೋದೇ ಉಂಗುರದ ಬೆರಳು. ಈ ಉಂಗುರದ ಬೆರಳಿನ ತುದಿ ಗುರು ಬೆರಳಿಗೆ ಸಮವಾಗಿದ್ದರೆ, ಗುರು ಬೆರಳು ಅಂದರೆ ಇದು, ಈ ಹೆಬ್ಬೆರಳು ಪಕ್ಕ ಇರುವಂಥದ್ದೇ ಗುರು ಬೆರಳು. ಈ ಬೆರಳು ಮತ್ತು ಈ ಉಂಗುರದ ಬೆರಳು ಈ ಕಡೆಯಿಂದ ನೋಡಬೇಕು, ಎರಡು ಸಮವಾಗಿದೆಯಾ, ಈ ತುದಿ ಮತ್ತು ಈ ತುದಿ ಎರಡು ಸಮವಾಗಿದೆಯಾ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಈ ರೀತಿಯಲ್ಲಿ ನೋಡಿದಾಗ ನಿಮಗೆ ಯಾವುದು ಎರಡು ಸಮವಾಗಿದೆಯಾ, ಯಾವುದು ಚಿಕ್ಕದಿದೆ, ಯಾವುದು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ಎರಡು ಸಮವಾಗಿದ್ದರೆ ಇಂಥವರು ಹೆಸರು ಗಳಿಸಲು ಆಸೆಪಡ್ತೀರಾ? ಅಂದುಕೊಂಡಂತೆ ನಾವೆಲ್ಲ ಇದನ್ನು ಸಾಧನೆ ಮಾಡಬೇಕು, ಉತ್ಸಾಹ ಹೆಚ್ಚಾಗಿರುತ್ತೆ. ಅಕಸ್ಮಾತ್ ಏನೋ ಈ ಬೆರಳು ಅಂಕುಡೊಂಕಾಗಿದ್ದರೆ ಉತ್ಸಾಹ ಪ್ರತಿಭೆ ಅನ್ನೋದು ಕಡಿಮೆ ಆಗಿ ಸಾಂಸಾರಿಕ ತಾಪತ್ರಯ ಅನ್ನೋದು ಹೆಚ್ಚಾಗುತ್ತೆ. ಸಮವಾಗಿಲ್ಲದೆ ಸೂರ್ಯ ಬೆರಳು ಅಂತ ಗೊತ್ತಾಯ್ತಲ್ಲ, ಉಂಗುರದ ಬೆರಳು ಅಂಕುಡೊಂಕಾಗಿದ್ದು ಅವಾಗ ಸಾಂಸಾರಿಕ ತಾಪತ್ರಯಗಳು ಹೆಚ್ಚಾಗಿರುತ್ತೆ. ಕೆಲವ್ರನ್ನ ಫೇಸ್ ನೋಡಿ ಹೇಳುವಂಥ ಶಾಸ್ತ್ರಕ್ಕೆ ಫೇಸ್ ರೀಡಿಂಗ್ ಅಂತೀವಿ, ಅದನ್ನು ಮುಖ ಸಾಮುದ್ರಿಕ ಶಾಸ್ತ್ರ. ಈಗ ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ದ್ವಾದಶ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಮೇಷರಾಶಿಯವರಿಗೆ ವಾರದ 5 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಜಾಗ್ರತೆ. ಯಾವುದೇ ಶುಭ ಕಾರ್ಯಗಳನ್ನು ಆರಂಭಿಸದಿರಿ, ಆರಂಭಿಸಿದರೆ ವಾದ ವಿವಾದಗಳು ಉಂಟಾಗುತ್ತದೆ, ವ್ಯಾಜ್ಯಗಳಿಗೆ ಸಿಲುಕುತ್ತೀರಿ, ಎಚ್ಚರ. 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ನೀವು ಮೇಷರಾಶಿ ಸ್ತ್ರೀ ಆಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಉಂಟಾಗುತ್ತದೆ, ವಿವಾದ ಮಾಡ್ಕೊಳಕ್ಕೆ ಹೋಗಬೇಡಿ. ಕಷ್ಟಗಳು ಹೆಚ್ಚಾಗುವಂಥದ್ದು, ಜೀರ್ಣಶಕ್ತಿಯಲ್ಲಿ ತೊಂದರೆ ಆದಾಗ ಏನಾಗುತ್ತೆ, ಅಜೀರ್ಣ ಆಗುತ್ತೆ, ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ. ಆದರೆ ಶುಕ್ರವಾರ ಶನಿವಾರ ವಾರದ ಕೊನೆ 2 ದಿನ ಸೂಪರ್ ಆಗಿದೆ, ಎಲ್ಲ ರೀತಿಯ ಅನುಕೂಲ, ಧನಲಾಭ, ಉತ್ತಮ ಆರೋಗ್ಯ ಅನ್ನೋದು ನಿಮಗೆ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಈ ವಾರ 5 ದಿನ ಜಾಗ್ರತೆ. ಇನ್ನು ರಾಶಿಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಹಾಗಾದರೆ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಭವಿಷ್ಯ ಅನ್ನೋವಂಥ ವಿಚಾರವನ್ನು ನಾನೀಗ ತಿಳಿಸ್ತೀನಿ. ವೃಷಭ ರಾಶಿಯವರಿಗೆ ವಾರದ ಮೊದಲು
ಮೂರು ದಿನ, ಭಾನುವಾರ, ಸೋಮವಾರ, ಮಂಗಳವಾರ ರುಚಿಕರವಾದಂಥ ಆಹಾರ, ಅನ್ನ ಪರಬ್ರಹ್ಮ, ಒಳ್ಳೆ ಊಟ ಮಾಡೋಕ್ಕೂ ಯೋಗ ಇರಬೇಕು. ಎಷ್ಟೋ ಜನ ದುಡ್ಡು ಕೂಡಾಕೊಂತಾರೆ, ದುಡ್ಡನ್ನ ತಿನ್ನೋಕ್ಕಾಗುತ್ತಾ? ಆಹಾರ ಎಕ್ಸಾಂಪಲ್ಲು, ಒಂದು ಪಾತ್ರೆ ಅನ್ನ ತಿನ್ನೋಕ್ಕಾಗುತ್ತಾ? ಎಷ್ಟು ಊಟ ಮಾಡಬೇಕೋ ಅಷ್ಟೇ ಊಟ ಮಾಡೋಕ್ಕೆ ಸಾಧ್ಯ. ಎರಡು ಚಪಾತಿ, ಮೂರು, ನಾಲ್ಕು, ಐದು ರೊಟ್ಟಿ ತಿನ್ಬೋದು. 10-15 ರೊಟ್ಟಿ ತಿಂದರೆ ಏನಾಗುತ್ತೆ? ಕಾಯಿಲೆ ಬರುತ್ತೆ, ಅದು ಗೊತ್ತಿರಲ್ಲ ಮನುಷ್ಯನಿಗೆ. ಬೇರೆಯವ್ರು ತಿನ್ನೋದು ನೋಡಿಕೊಂಡು, ಮಕ್ಕಳು ಮೊಮ್ಮಕ್ಕಳು ತಿನ್ನೋದು ನೋಡ್ಕೊಂಡು ಕೂತಿರ್ತಾರೆ. ರುಚಿಕರ ಆಹಾರ ಪಾನೀಯ ಸೇವನೆ ಮಾಡುವಂಥ ಯೋಗ ವೃಷಭ ರಾಶಿಯವರಿಗೆ. ಬೇಕಾದಷ್ಟು ನಿಮಗೇನು ಬೇಕೋ ಎಲ್ಲವನ್ನು ಪಡಿತೀರ, ಸೌಕರ್ಯಗಳನ್ನು, ಉತ್ತಮ ಆಹಾರ ಮತ್ತು ವಸ್ತ್ರಗಳನ್ನು ಕೂಡ ಪಡಿತೀರಿ. ವಾಣಿಜ್ಯ ವ್ಯಾಪಾರಗಳು, ಯಾರ್ಯಾರು ಮಾಲ್ಗಳು ನಡೆಸ್ತಾ ಇದ್ದೀರಾ, ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಮಾಡ್ತಾ ಇದ್ದೀರಾ, ಇಂಡಸ್ಟ್ರೀಸ್ ನಡೆಸ್ತಾ ಇದ್ದೀರಾ, ನಿಮಗೆಲ್ಲ ಒಳ್ಳೆಯ ಲಾಭ ಉಂಟಾಗುತ್ತೆ ವೃಷಭ ರಾಶಿ ಜಾತಕರಿಗೆ. ಆದರೆ ವಾರದ ಕೊನೆಯ 4 ದಿನಗಳು, ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನ ಜಾಗ್ರತೆ. ಕೋಪ ಬೇಡ, ಕೋಪವನ್ನು ಕಂಟ್ರೋಲ್ ಮಾಡ್ಕೋಬೇಕು. ಕೋಪ ಎಲ್ಲಿಂದ ಬರುತ್ತೆ, ಹೌದಾ ಅಲ್ವಾ? ಕೋಪ ಮಾಡ್ಕೊಂಡಾಗ ಏನಾಗುತ್ತೆ? ಕಲಹಗಳಾಗುತ್ತೆ. ಕೆಲವು ಟೈಮಲ್ಲಿ ನಾವು ಮಾಡುವಂಥ ಕೆಲಸ ಮೂರ್ಖ ಕೆಲಸಗಳಿರುತ್ತೆ. ಆತಂಕ ಪಡುವುದು, ಧನನಷ್ಟ ಉಂಟಾಗುವಂಥದ್ದು, ಅನಾವಶ್ಯಕ ಖರ್ಚು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ವೃಷಭ ರಾಶಿಯವರು ವಾರದ ಕೊನೆಯ 4 ದಿನ ಅಟೆನ್ಷನ್. ಇನ್ನು ರಾಶಿಚಕ್ರದಲ್ಲಿ ಮೂರನೇ ರಾಶಿ ಮಿಥುನ ರಾಶಿ. ಈ ವಾರ ಮಿಥುನ ರಾಶಿಯವರಿಗೆ ಭವಿಷ್ಯ ಹೇಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಮಿಥುನ ರಾಶಿಯವರಿಗೆ ವಾರದ ಮೊದಲು 5 ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸೂಪರ್. ಗೃಹದಲ್ಲಿ ಶಾಂತಿ, ನಮ್ಮ ಮೇನ್ ಬೇಕಾಗಿರೋದೇನು? ಪೀಸ್ ಆಫ್ ಮೈಂಡ್. ಮನೆಯಲ್ಲಿ ಶಾಂತಿ ಇದ್ದರೆ ನಾವು ಆನಂದವಾಗಿರ್ಬೋದು, ಆನಂದ ಅನ್ನೋದು ಉಕ್ಕುತ್ತೆ, ಕಾಯಿಲೆಗಳು ವ್ಯಾಧಿಗಳು ನಿವಾರಣೆ ಆಗುತ್ತೆ, ಶತ್ರುಗಳನ್ನು ನಿರ್ಮೂಲನೆ ಮಾಡ್ತೀರಾ ಅಥವಾ ಶತ್ರುಗಳನ್ನು ಸೋಲಿಸ್ತೀರಾ, ಅನೇಕ ಕಡೆಯಿಂದ ಧನಲಾಭವಾಗುತ್ತೆ. ಹೇಗೆ ಗುರುಜಿ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಅಂದರೆ ಬೇರೆ ಬೇರೆ ಕಡೆಯಿಂದ ಧನ ಬರುತ್ತೆ, ನೆಂಟರುಗಳಿಂದ ಬರೋದು. ಇನ್ನು ನೀವು ಸೈಡ್ ಬಿಸ್ನೆಸ್ ಮಾಡ್ತಿದ್ರೆ ಅದರಿಂದ ದುಡ್ಡು ಬರೋದು. ಆದರೆ ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಮಿಥುನ ರಾಶಿಯವರು ಜಾಗ್ರತೆ. ಆಲ್ರೆಡಿ ಯಾರಿಗೆ ಪೈಲ್ಸ್ ತೊಂದರೆ ಇದೆ ಅವರು ಮಸಾಲೆ ಪದಾರ್ಥ ತಿನ್ನಬೇಡಿ, ಊಟ ಆದಮೇಲೆ ಮಜ್ಜಿಗೆ ಕುಡೀರಿ. ಇತರ ಆಪಾದನೆಗಳು, ಯಾರೋ ಮಾಡೋ ತಪ್ಪನ್ನ ನಮ್ಮ ಮೇಲೆ ಆಪಾದನೆ ಬರುವ ಸಾಧ್ಯತೆಗಳಿರುತ್ತೆ. ಕೋಪ ಕಲಹಗಳು ಉಂಟಾಗುತ್ತೆ, ಕೋಪ ಬೇಡ, ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನೋಂಥ ವಿಚಾರ. ಕರ್ಕಾಟಕ ರಾಶಿಯವರಿಗೆ ವಾರದ ಮೊದಲು 3 ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು. ಇವಾಗ ಯಾರು ವರ್ಕಿಂಗ್ ವುಮನ್ ಇದ್ದರೆ ಮಕ್ಕಳಿಗೆ ಕಷ್ಟ ಆದರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗಿ ವಾಯು ಪ್ರಕೋಪ, ವಾಯು ಶರೀರದಲ್ಲಿ ಜಾಸ್ತಿ ಆಗುವಂಥದ್ದು. ಕೆಲವರಿಗೆ ವ್ಯರ್ಥ ಖರ್ಚುಗಳು, ಜಾಗ್ರತೆ, ಸೋಲು. ಆಮೇಲೆ ನೀವು ಸ್ತ್ರೀ ಆಗಿದ್ದರೆ ಗರ್ಭಪಾತದಿಂದ ತೊಂದರೆ ಪಡುತ್ತೀರಿ. ಅದೇ ಕಟಕರಾಶಿಯವರಿಗೆ ವಾರದ ಕೊನೆ 4 ದಿನ ಸೂಪರಾಗಿರ್ತೀರಾ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸೂಪರಾಗಿರ್ತೀರಾ ಕಟಕರಾಶಿಯವರು. ಸ್ನೇಹಿತರು, ಹೊಸ ಸ್ನೇಹಿತರು ಸಿಗುವಂಥದ್ದು, ಶತ್ರುಗಳನ್ನು ಸೋಲಿಸುವಂಥದ್ದು, ರುಚಿಕರವಾದ ಆಹಾರ ಬೇಕಾದಷ್ಟನ್ನು ಪಡಿತೀರಿ, ಒಳ್ಳೆ ಊಟ ಮಾಡೋ ಯೋಗ ಅನ್ನೋದು ಉಂಟಾಗುತ್ತೆ, ರಾಯಲ್ ಫುಡ್ ಅಂತೀವಲ್ಲ ಆ ಥರ. ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಇನ್ನು ರಾಶಿಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಹಾಗಾದರೆ ಸಿಂಹ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ. ಸಿಂಹ ರಾಶಿಯವರಿಗೆ ವಾರದ ಮೊದಲು 5 ದಿನ, ಸಿಂಹ ಅಂದಾಗ ನೋಡೋಕ್ಕೆ ಸಿಂಹ ಥರ ಇರುತ್ತೆ ರಾಶಿ. ಮಕ ಪುಬ್ಬ ಉತ್ತರ ನಕ್ಷತ್ರ ಒಂದನೇ ಪಾದದಲ್ಲಿ ನೀವು ಜನಿಸಿದರೆ ನೀವೆಲ್ಲ ಸಿಂಹ ರಾಶಿ ಜಾತಕರು.
ಸಿಂಹರಾಶಿಗೆ ವಾರದ ಮೊದಲು 5 ದಿನ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಜಾಗ್ರತೆ. ಈ ವಾರ ಭಯ ಉಂಟಾಗುವಂಥದ್ದು, ಧನ ನಷ್ಟ ಉಂಟಾಗುವಂಥದ್ದು. ಧೈರ್ಯಶಾಲಿಗಳು ಆದರೂ ಭಯ ಆಗುತ್ತೆ, ಏನೋ ಒಂಥರ ಮಾನಸಿಕ ಹಿಂಸೆಗಳಾಗುವಂಥದ್ದು ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ದುಃಖ, ಕೆಲವರಿಗೆ ನಿದ್ರಾಭಂಗ, ಇನ್ನು ಕೆಲವರಿಗೆ ವಾಹನಗಳಿಂದ ತೊಂದರೆ, ಬೇಸರ. ಅದೇ ವಾರದ ಕೊನೆ ಎರಡು ದಿನಗಳು ಶುಕ್ರವಾರ ಶನಿವಾರ ಸಿಂಹರಾಶಿಯವರಿಗೆ ಗೃಹದಲ್ಲಿ ಶಾಂತಿ. ಶುಕ್ರವಾರ ಶನಿವಾರ ಚೆನ್ನಾಗಿರ್ತೀರಾ, ಪ್ರಾಪಂಚಿಕ ಎಲ್ಲ ಅನುಕೂಲ ಸೌಕರ್ಯಗಳನ್ನು ಪಡಿತೀರಿ, ಹೆಸರು ಖ್ಯಾತಿಯನ್ನು ಗಳಿಸ್ತೀರಿ. ಇನ್ನು ರಾಶಿಚಕ್ರದಲ್ಲಿ ಆರನೇ ರಾಶಿಗೆ ಕನ್ಯಾರಾಶಿ. ಹಾಗಾದರೆ ಕನ್ಯಾರಾಶಿಯವರಿಗೆ ವಾರ ಹೇಗಿದೆ ಫಲಾನುಫಲ? ಕನ್ಯಾರಾಶಿಯವರಿಗೆ ವಾರದ ಮೊದಲು 3 ದಿನ ಧೈರ್ಯ. ಧೈರ್ಯೇ ವಸತೇ ಲಕ್ಷ್ಮೀ, ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಹೆಸರು, ನೇಮ್ ಆ್ಯಂಡ್ ಫೇಮ್, ಮತ್ತು ಧನಲಾಭ ಉಂಟಾಗುತ್ತೆ. ಉತ್ತಮ ವಸ್ತ್ರವನ್ನು ಪಡಿತೀರಿ, ನಿಮಗೆ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಕನ್ಯಾರಾಶಿಯವರಿಗೆ. ಇನ್ನು ವಾರದ ಕೊನೆ 4 ದಿನ ಭಾನುವಾರ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಕನ್ಯಾರಾಶಿಯವರು ಜಾಗ್ರತೆ. ಎಲ್ಲರ ಮೇಲೆ ಒಂಥರ ಸಂಶಯದ ಭಾವನೆ, ಉದ್ವೇಗ ಹೆಚ್ಚಾಗುವಂಥದ್ದು ಕನ್ಯಾರಾಶಿಯವರಿಗೆ. ನಿದ್ರಾಭಂಗ, ಫೋನ್ ಜೊತೆಗೆ ಇಟ್ಕೋಬೇಡಿ ರಾತ್ರಿ ಮಲಗಬೇಕಾದ್ರೆ. ಯಾರು ಮಾತಾಡ್ತಾರೋ ಅವ್ರು ಮಾತಾಡಿರೋವಂಥ ವಿಚಾರಗಳು ನಮ್ಮ ತಲೆಯಲ್ಲಿ ಕೆಡಿಸಿ ನಿದ್ದೆ ಕೆಡಿಸುತ್ತೆ. ಎದ್ದು ಕೂತ್ರೆ ನಿದ್ದೆ ಮಾಡೋಣ ಅನಿಸುತ್ತೆ, ಮಲಗಿದ್ರೆ ನಿದ್ದೆ ಬರಲ್ಲ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಸಂಸ್ಕಾರ ನಮ್ಮದು. ತಾಯಿ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ವಾಹನಗಳಿಂದ ತೊಂದರೆ ಆಗ್ಬೋದು, ವಾಹನ ಸ್ಟಾರ್ಟ್ ಆಗದೇ ಇರೋದು, ಎಲ್ಲೋ ಹೋಗಿ ನಿಂತೋಗ್ಬಿಡೋದು, ಬೇಸರ ಆಗುತ್ತೆ, ಊಟ ಅಜೀರ್ಣ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಎಚ್ಚರ. ಇನ್ನು ರಾಶಿಚಕ್ರದಲ್ಲಿ 7ನೇ ರಾಶಿಗೆ ತುಲಾರಾಶಿ. ತುಲಾರಾಶಿಯವರು ಕಾಯ್ತಾ ಇರ್ತೀರಾ, ಗುರುಜಿ ನಮಗೆ ಈ ವಾರ ಏನು ಭವಿಷ್ಯವನ್ನು ಹೇಳ್ತಾರೆ ಅಂತ. ತುಲಾರಾಶಿಯವರಿಗೆ ವಾರದ ಮೊದಲು 3 ದಿನ ಭಾನುವಾರ ಸೋಮವಾರ ಮಂಗಳವಾರ ವಾಗ್ವಾದಗಳು. ನಾವೊಂದು ಹೇಳ್ತೀವಿ, ಅವರು ಒಂದೇ ಅರ್ಥ ಮಾಡ್ಕೊತಾರೆ. ಅಪ್ಪ ವಿವಾದಗಳು, ಯಾರ ಜೊತೆಗೂ ಜಾಸ್ತಿ ವಿವಾದ ಮಾಡಿ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು, ಕಲಹಗಳು ಮಾಡ್ಕೊಳ್ಳೋ ಬದಲು ವಾದ ವಿವಾದ ಮಾಡ್ಕೊಳಕ್ಕೆ ಹೋಗಬೇಡಿ ಭಾನುವಾರ ಸೋಮವಾರ ಮಂಗಳವಾರ. ಸ್ತ್ರೀಯಿಂದ ಅಪಮಾನ ಆಗ್ಬೋದು ಅಥವಾ ಶತ್ರುಗಳಿಂದ ಅಪಮಾನವಾಗುವ ಸಾಧ್ಯತೆ ತುಲಾರಾಶಿಯವರಿಗೆ. ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುತ್ತೆ. ಕಣ್ಣು ಸಾಯಂಕಾಲ ಹೊತ್ತು ಹಳ್ಳಿಗಳಲ್ಲಿ ಹೋಗ್ಬೇಕಾದ್ರೆ ಸೊಳ್ಳೆನೋ ಅಥವಾ ನಮ್ಮ ಕೂದಲು ಒಂದು ಚೂರು ಹೋದರೂ ಕಣ್ಣಿಗೆ ತೊಂದರೆ. ಜ್ಯೋತಿಷ್ಯ ಅನ್ನೋದು ವೇದದ ಕಣ್ಣು, ಯಾಕೆಂದರೆ ವೇದಗಳ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ ವೇದಗಳಿಗೆ ಜ್ಯೋತಿಷ್ಯ ಅನ್ನೋದೇ ಒಂದು ಬೆಳಕು. ಇನ್ನು ವಾರದ ಕೊನೆ ಎರಡು ಭಾನುವಾರ ಸೋಮವಾರ ಮಂಗಳವಾರ ಭವಿಷ್ಯ ಹೇಳಿದೆ. ಇನ್ನು ಬುಧವಾರ ಗುರುವಾರ ತುಲಾರಾಶಿಯವರಿಗೆ ಧೈರ್ಯ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಮಾಡ್ತೀರಿ, ಧನಲಾಭ ಉಂಟಾಗುತ್ತೆ. ಮತ್ತು ಶುಕ್ರವಾರ ಶನಿವಾರ ಟೈಮ್ ಚೆನ್ನಾಗಿರಲ್ಲ, ಎದೆಯಲ್ಲಿ ತೊಂದರೆ, ಎದೆಯಲ್ಲಿ ಯಾವಾಗ ತೊಂದರೆ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ, ಹಾರ್ಟ್ ಪ್ರಾಬ್ಲಮ್ ಇರುವಂಥವ್ರು ಎಚ್ಚರ. ಪ್ರಭಾವ ವ್ಯಕ್ತಿಗಳ ಜೊತೆ ಶತ್ರುತ್ವ ಉಂಟಾಗುವಂಥದ್ದು, ಮಾನಸಿಕವಾಗಿ ಹಿಂಸೆ ಉಂಟಾಗುವ ಸಾಧ್ಯತೆ ಇರುತ್ತೆ ತುಲಾರಾಶಿಯವರಿಗೆ. ಈ ವಾರ 5 ದಿನ ಎಚ್ಚರ, ಭಾನುವಾರ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಬುಧವಾರ ಗುರುವಾರ ಚೆನ್ನಾಗಿರ್ತೀರಾ. ಇನ್ನು ರಾಶಿಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನೋಂಥ ವಿಚಾರ. ವೃಶ್ಚಿಕ ರಾಶಿಯವರಿಗೆ ಭಾನುವಾರ ಸೋಮವಾರ ಮಂಗಳವಾರ ಸೂಪರ್, ಉತ್ತಮವಾದ ಭವಿಷ್ಯ, ಚೆನ್ನಾಗಿರ್ತೀರಾ, ಅನುಕೂಲ ಆಗುತ್ತೆ, ಒಡವೆಗಳನ್ನ ತಗೊಂತೀರಿ, ಒಳ್ಳೆ ಒಳ್ಳೊಳ್ಳೆ ಅನುಕೂಲ ಆಗುತ್ತೆ. ಫೋನ್ ಬಂತು, ಕ್ಷಮಿಸಿ. ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ.
ಒಡವೆಗಳು ತಗೊಳ್ಳುವಂಥದ್ದು, ಒಡವೆಗಳು ಹಾಕ್ಕೊಳ್ಳುವಂಥದ್ದು, ಉತ್ತಮ ಸೌಕರ್ಯಗಳು ನಿಮಗೆ ಬರುವಂಥದ್ದು, ಇವೆಲ್ಲ ಅನುಕೂಲಗಳು ವೃಷಿಕ ರಾಶಿಯವರಿಗೆ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ ವೃಷಿಕ ರಾಶಿಯವರಿಗೆ ಹೇಗಿದೆ ಅಂದರೆ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ, ಟೈಮ್ ಚೆನ್ನಾಗಿರಲ್ಲ. ಇನ್ನು ವಾರದ ಕೊನೆ ಎರಡು ದಿನ ಶುಕ್ರವಾರ, ಶನಿವಾರ ವೃಷಿಕ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ, ಧನಲಾಭ ಆಗುತ್ತೆ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಧೈರ್ಯ ಚೆನ್ನಾಗಿರುತ್ತೆ. ವ್ಯಾಪಾರ ಮಾಡಬೇಕಾದ್ರೆ ಧೈರ್ಯ ಇರಬೇಕು. ಧೈರ್ಯ ಲಕ್ಷ್ಮಿ, ಧೈರ್ಯೇ ವಸತೇ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಈಗ ವೃಷಿಕ ರಾಶಿಯವರಿಗೆ ಈ ವಾರ ಐದು ದಿನ ಶುಭ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರ, ಬುಧವಾರ, ಗುರುವಾರ ಜಾಗ್ರತೆ. ಇನ್ನು ರಾಶಿಚಕ್ರದಲ್ಲಿ ಒಂಬತ್ತನೇ ರಾಶಿಗೆ ಧನಸ್ಸು ರಾಶಿ. ಹಾಗಾದರೆ ಧನಸ್ಸು ರಾಶಿಯವರದ್ದು ವಾರ ಭವಿಷ್ಯ ಈ ವಾರ ಹೇಗಿದೆ ಅನ್ನುವಂಥ ವಿಚಾರ ತಿಳಿಸ್ತೀನಿ. ಧನಸ್ಸು ರಾಶಿಯವರಿಗೆ ವಾರದ ಮೊದಲು ಮೂರು ದಿನ ಭಾನುವಾರ, ಸೋಮವಾರ, ಮಂಗಳವಾರ ಹೇಗಿದೆ? ಸ್ತ್ರೀಯಿಂದ ಅಧಿಕ ಖರ್ಚು, ಎಚ್ಚರ. ಧನಸ್ಸು ರಾಶಿಯವರು ಭಾನುವಾರ, ಸೋಮವಾರ, ಮಂಗಳವಾರ ಅನಾರೋಗ್ಯ. ಈ ಕಾಲದಲ್ಲಿ ಏನು ಭಾಳ ಇಂಪಾರ್ಟೆಂಟು? ಆರೋಗ್ಯ. ಹೆಲ್ತ್ ಈಸ್ ವೆಲ್ತ್, ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತೀವಿ ಈಗ. ಹಾಗೆ ಹೇಳ್ತಾ ಇದ್ವಿ, ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಹಣ ಕಳ್ಕೊಂಡ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ಆರೋಗ್ಯ ಹೋಗ್ಬಿಟ್ರೆ ತುಂಬ ಕಷ್ಟ. ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ವಾಕ್ ಮಾಡಬೇಕು, ಎಕ್ಸಸೈಸಸ್ ಮಾಡಬೇಕು, ಆಹಾರ ಪದ್ಧತಿಯನ್ನು ಚೆನ್ನಾಗಿ ಇಟ್ಕೋಬೇಕು, ಗೃಹ ಸೌಖ್ಯ ಅನ್ನೋದು ಇರಲ್ಲ ಧನುಸು ರಾಶಿಯವರಿಗೆ. ಏನಾದರೂ ಚಿಕ್ಕ ಪುಟ್ಟ ಗಾಯಗಳಾಗುವಂಥದ್ದು. ಧನುಸು ರಾಶಿಯವರು ವಾಹನ ಚಾಲಕರು ಎಚ್ಚರ, ಅಪಘಾತಗಳಾದರೆ ತೊಂದರೆ ಆಗುತ್ತೆ. ವಾಹನ ಚಾಲನೆ ಮಾಡಬೇಕಾದ್ರೆ ಈ ಮೊದಲು ಮೂರು ದಿನ ಭಾನುವಾರ, ಸೋಮವಾರ, ಮಂಗಳವಾರ ಎಚ್ಚರದಿಂದ ವಾಹನ ಡ್ರೈವ್ ಮಾಡಿ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ ಧನುಸು ರಾಶಿಯವರು ಸೂಪರ್ ಆಗಿರ್ತೀರಾ. ಭಾನುವಾರ, ಸೋಮವಾರ, ಮಂಗಳವಾರ ವಾಹನ ಚಾಲಕರು ಕೂಡ ಎಚ್ಚರ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಬುಧವಾರ, ಗುರುವಾರ ಮಾನಸಿಕ ಉಲ್ಲಾಸ, ಅನುಕೂಲಗಳು, ಸ್ನೇಹಿತರಿಂದ ಸಹಾಯ, ಉತ್ತಮ ಸೌಕರ್ಯಗಳು ಧನುರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಮತ್ತು ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ, ಶತ್ರುಗಳಿಂದ ಅವಮಾನ ಆಗುವಂಥದ್ದು, ಕುಟುಂಬದಲ್ಲಿ ದುಃಖದ ವಾತಾವರಣ, ಇನ್ನು ಕೆಲವರಿಗೆ ಕಣ್ಣುಗಳ ತೊಂದರೆ, ಈ ರೀತಿ ತೊಂದರೆಗಳಾಗುತ್ತೆ. ಕಣ್ಣುಗಳನ್ನು ಜಾಗ್ರತೆ ವಹಿಸಿ. ಧನುಸು ರಾಶಿಯವರು ಈ ವಾರ ಒಟ್ಟು ಐದು ದಿನ ಎಚ್ಚರ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಬುಧವಾರ, ಗುರುವಾರ ಚೆನ್ನಾಗಿರ್ತೀರಾ. ಇನ್ನು ರಾಶಿಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ. ಹಾಗಾದರೆ ಮಕರ ರಾಶಿಯವರಿಗೆ ಹೇಗಿರುತ್ತೆ ಈ ವಾರ ಅನ್ನುವಂಥ ವಿಚಾರ ತಿಳಿಸ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ವಾರದ ಮೊದಲು ಮೂರು ದಿನ ಸೂಪರ್. ಭಾನುವಾರ, ಸೋಮವಾರ, ಮಂಗಳವಾರ. ಮಕರ ಅಂದರೆ ಹತ್ತನೇ ರಾಶಿ ಇದು. ಮಕರ ರಾಶಿಯವರಿಗೆ ಅನುಕೂಲಗಳು, ವಿವಾಹ ಭಾಗ್ಯ. ಗುರುಜಿನ ಡೈವರ್ಸ್ ಆಗಿಬಿಟ್ಟಿದೆ, ಮತ್ತೆ ಮದುವೆ ಆಗುತ್ತಾ? ಯೋಗ ಉಂಟಾಗುತ್ತೆ. ನಾನು ಅವಿವಾಹಿತ, ನನಗೆ ನೀವೆಲ್ಲೋ ರಿಜಿಸ್ಟರ್ ಆಗಿರ್ತೀರೋ ಅಥವಾ ಯಾರೋ ಬ್ರೋಕರ್ಗೆ ಹೇಳಿರ್ತೀರೋ, ಎಲ್ಲೋ ಒಂದು ಶುಭ ಸುದ್ದಿ ಬರುತ್ತೆ ಮಕರ ರಾಶಿಯವರಿಗೆ. ಅಲ್ಲ, ಅಕಸ್ಮಾತ್ ಸ್ತ್ರೀ ಶಾಪ, ಋಣ ಬಾಧೆಗಳಿದ್ದರೆ ಆಗದೆ ಇರ್ಬೋದು, ಅದು ಜಾತಕ ತೋರಿಸಿ ಪರಿಹಾರ ಮಾಡ್ಕೋಬೇಕು. ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ, ಉತ್ತಮ ಆರೋಗ್ಯ ಬರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ತಾಯಿ ಜೊತೆ ಕಲಹ ಆಗ್ಬೋದು, ತಾಯಿ ಸಂಬಂಧಿಕರ ಜೊತೆ ಕಲಹ ಉಂಟಾಗ್ಬೋದು. ಕಲಹ ಮಾಡ್ಕೋಬೇಡಿ, ತಾಯಿ ಜೊತೆ ಕಲಹ ಮಾಡಿಕೊಂಡ್ರೆ ಶನಿ ಶಾಪ ಉಂಟಾಗುತ್ತೆ. ನಮಗೇನು ಅನುಕೂಲಗಳು, ಸೌಕರ್ಯಗಳು ಸಿಗಲ್ಲ. ಮಾತೃದೇವೋ ಭವ, ಅದಕ್ಕೆ ನಮ್ಮ ಸಂಸ್ಕಾರ ಹೇಳ್ಕೊಡೋದು. ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಇವ್ರ ಹತ್ರ ಶಾಪ ತಗೋಬೇಡಿ. ಶೀಘ್ರ ಕೋಪ ಉಂಟಾಗುವಂಥದ್ದು ಮಕರ ರಾಶಿಯವರಿಗೆ. ಆದರೆ ಮತ್ತೆ ಶುಕ್ರವಾರ, ಶನಿವಾರ ತುಂಬ ಚೆನ್ನಾಗಿರುತ್ತೆ, ಉತ್ತಮ ಉನ್ನತ ಅಂತಸ್ತನ ಪಡಿತೀರಾ.
ರಾಜಕಾರಣಿಗಳು, ಸೆಲೆಬ್ರಿಟೀಸ್ಗಳು ಜನಪ್ರಿಯರಾಗ್ತೀರಿ, ಫೇಮಸ್ ಆಗ್ತೀರಾ. ಇನ್ನು ರಾಶಿಚಕ್ರದಲ್ಲಿ 11ನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿಯವರಿಗೆ ವಾರ ಹೇಗಿದೆ ಫಲಾನುಫಲ ಅನ್ನೋಂಥ ವಿಚಾರ. ಕುಂಭರಾಶಿಯವರಿಗೆ ವಾರದ ಮೊದಲು 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ. ವ್ಯಾಪಾರದಲ್ಲಿ ಯಶಸ್ವಿ. ವಾರದ ಮೊದಲು 5 ದಿನ ಸೂಪರ್. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಕುಂಭರಾಶಿಯವರು ಅಧಿಕಾರ ಪಡಿತೀರಿ. ಮದ್ಯ ವ್ಯಾಪಾರದಿಂದ ಲಾಭ, ದ್ರವ್ಯ ವ್ಯಾಪಾರದಿಂದ ಲಾಭ. ಪೆಟ್ರೋಲ್, ಆಯಿಲ್ ವ್ಯಾಪಾರ ಮಾಡೋರು, ಹಾಲಿನ ವ್ಯಾಪಾರ ಮಾಡುವಂಥವ್ರು, ನೀರಿನ ಬಾಟ್ಲು ವ್ಯಾಪಾರ ಮಾಡೋರು ಎಲ್ಲರಿಗೂ ಒಳ್ಳೆ ಲಾಭ ಉಂಟಾಗುತ್ತೆ. ವಿವಾಹ ಭಾಗ್ಯ, ಯಾವಾಗಲೂ ಸಹ ವಿವಾಹ ಭಾಗ್ಯ ಅಂದಾಗ, ವಿವಾಹ ಯೋಗ ಉಂಟಾದಾಗ ಜಾತಕ ಸರಿಯಾಗಿ ಮ್ಯಾಚ್ ಮಾಡಿಸಿ ಮದುವೆ ಮಾಡಿಕೊಡೋದು ಭಾಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ, ಅನಾವಶ್ಯಕ ಖರ್ಚು. ಇನ್ನು ಶಾರ್ಟ್ ಜರ್ನೀಸ್ ಮಾಡಿ ಮಾರ್ಕೆಟಿಂಗ್ ಮಾಡೋರಿಗೆ ಏನು ಲಾಭವಿಲ್ಲದೆ ಓಡಾಟ. ಶೀಘ್ರ ಕೋಪ, ಕೆಲವೊಂದ್ಸಲ ನಮಗೆ ಬೇಗ ಸಿಟ್ಟು ಬಂದ್ಬಿಡುತ್ತೆ, ಆ ಕೋಪ ಕಂಟ್ರೋಲ್ ಮಾಡ್ಕೋಬೇಕು, ಕೋಪ ಮಾಡ್ಕೋಬೇಡಿ, ಕಲಹಗಳಾಗುತ್ತೆ. ಕುಂಭರಾಶಿಯವರು ಕೆಲವರಿಗೆ ಭಯ ಆಗುತ್ತೆ, ಕೆಲವರಿಗೆ ಆತಂಕ ಉಂಟಾಗುತ್ತೆ. ಶುಕ್ರವಾರ, ಶನಿವಾರ ಜಾಗ್ರತೆ. ಇನ್ನು ರಾಶಿಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಹಾಗಾದರೆ ಮೀನರಾಶಿಯವರಿಗೆ ವಾರ ಹೇಗಿದೆ ಫಲಾನುಫಲ ಅನ್ನೋಂಥ ವಿಚಾರ ತಿಳಿಸ್ತೀನಿ. ಮೀನರಾಶಿಯವರಿಗೆ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಗೌರವ ನಷ್ಟ, ಟೈಮ್ ಚೆನ್ನಾಗಿರಲ್ಲ, ಧನ ನಷ್ಟ, ಕೆಲವರಿಗೆ ಎದೆ ನೋವು ಬರುವಂಥದ್ದು, ಹಾರ್ಟ್ ಪ್ರಾಬ್ಲಮ್ ಇರೋರು ಎಚ್ಚರ. ಇನ್ನು ಪ್ರಯಾಣಗಳಲ್ಲಿ ತೊಂದರೆ, ಸುಖ ಇರಲ್ಲ ಪ್ರಯಾಣ. ಪ್ರಯಾಣ ಮಾಡದೇ ಇರೋದೇ ಬೆಸ್ಟು, ಭಾನುವಾರ, ಸೋಮವಾರ, ಮಂಗಳವಾರ ಎಮರ್ಜೆನ್ಸಿ ಅಂದರೆ ಮಾಡಲೇಬೇಕು. ಇನ್ನು ವಾರದ ಕೊನೆ 4 ದಿನ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸೂಪರ್ ಆಗಿರ್ತೀರಾ ಮೀನರಾಶಿಯವರು. ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಕೆಲವರಿಗೆ ವಿವಾಹ ಯೋಗ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಕ ತೋರಿಸಿ ಮ್ಯಾಚಿಂಗ್ ಮಾಡ್ಕೋಬೇಕು. ನಿಮಗೆ ಬರುವಂತಹ ವಧು ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ ಅಥವಾ ನಿಮಗೆ ಹೊಂದ್ಕಂತಾರ ಇಲ್ವಾ, ಸಂತಾನ ಯೋಗ ಇದೆಯಾ ಇಲ್ವಾ, ಇವೆಲ್ಲ ಕೂಡ ನೋಡಬೇಕಾಗತ್ತೆ. ದೀರ್ಘ ವ್ಯಾಧಿಗಳಿಂದ ಮುಕ್ತಿಯನ್ನು ಪಡಿತೀರಿ, ಸೇವೆಯಲ್ಲಿ ಬಡ್ತಿ ಪಡಿತೀರಿ, ಉಲ್ಲಾಸವಾಗಿರ್ತೀರಿ, ಸಂತೋಷ ಅನ್ನೋದು ಉಕ್ಕುತ್ತೆ. ಧೈರ್ಯೇ ವಸತೇ ಲಕ್ಷ್ಮೀ, ಧೈರ್ಯ ಕೂಡ ಹೆಚ್ಚಾಗುತ್ತೆ ಮೀನರಾಶಿಯವರಿಗೆ ವಾರದ ಕೊನೆ 4 ದಿನಗಳು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸೂಪರ್ ಆಗಿದೆ ಮೀನರಾಶಿಯವರಿಗೆ. ನಾನೀಗ ಸಂಪೂರ್ಣ ವಾರ ಭವಿಷ್ಯ ತಿಳಿಸಿದ್ದೀನಿ, ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.